ಜುಲೈ 2ರಂದು ಸಿದ್ಧಗಂಗಾ ಮಠದಲ್ಲಿ ಬಿಸಿಯೂಟ ತಯಾರಕರ ರಾಷ್ಟೀಯ ಸಮ್ಮೇಳನ ಏರ್ಪಡಿಸಲಾಗಿದೆ. ಬಿಸಿ ಊಟ ತಯಾರಕರಿಗೆ ಕೆಲಸದ ಭದ್ರತೆ ಒದಗಿಸುವುದರ ಜೊತೆಗೆ ಪಿಎಫ್, ಇಎಸ್ಐ ಗ್ರಾಚ್ಯುಯಿಟಿ ಹಾಗೂ ಕನಿಷ್ಠ ವೇತನವನ್ನು ಜಾರಿಗೊಳಿಸುವಂತೆ ಆಗ್ರಹಿಸಿ ಸರ್ಕಾರದ ಗಮನ ಸೆಳೆಯಲು ಜುಲೈ 2ರಂದು ತುಮಕೂರಿನಲ್ಲಿ ಬಿಸಿ ಊಟ ತಯಾರಕರ ರಾಷ್ಟೀಯ ಸಮ್ಮೇಳನವನ್ನು ಹಮ್ಮಿಕೊಳ್ಳಲಾಗಿದೆ. ರಾಜ್ಯ ಅಕ್ಷರ ದಾಸೋಹ ಬಿಸಿ ಊಟ ತಯಾರಕರ ಫೆಡರೇಷನ್ ಗೌರವಾಧ್ಯಕ್ಷ ಎಚ್ ಕೆ ರಾಮಚಂದ್ರಪ್ಪ ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದರು. ರಾಜ್ಯದಲ್ಲಿ 1,18,000 ಬಿಸಿ ಊಟ ತಯಾರಕರಿದ್ದು 1ರಿಂದ 10ನೇ ತರಗತಿಯವರೆಗಿನ 55,000 ಶಾಲೆಗಳಲ್ಲಿ 80 ಲಕ್ಷ ಮಕ್ಕಳಿಗೆ ಬಿಸಿ ಊಟ ನೀಡಲಾಗುತ್ತಿದೆ ಎಂದರು. ಮುಖ್ಯ ಅಡುಗೆಯವರಿಗೆ 2,000, ಸಹಾಯಕ ಅಡುಗೆಯವರಿಗೆ 1,900 ಗೌರವ ಸಂಭಾವನೆ ದೊರೆಯುತ್ತಿದ್ದು ಇದರ ಜೊತೆಗೆ ಅವರಿಗೆ ಉಪಯೋಗವಾಗುವ ಯಾವುದೇ ಸವಲತ್ತುಗಳನ್ನು ಸರ್ಕಾರ ಜಾರಿಗೆ ತಂದಿಲ್ಲವೆಂದು ಹೇಳಿದರು. ಜುಲೈ 2ರಂದು ಸಮಾವೇಶ ನಡೆಯಲಿದ್ದು ಎಐಟಿಯುಸಿ ರಾಷ್ಟೀಯ ಕಾರ್ಯದರ್ಶಿ ಅಮರಜಿತ್ ಕೌರ್, ಬಿಸಿ ಊಟ ತಯಾರಕರ ಫೆಡರೇಷನ್ನ ರಾಷ್ಟೀಯ ಅಧ್ಯಕ್ಷ ವಿಜಯಲಕ್ಷ್ಮಿ, ಸಚಿವ ತನ್ವೀರ್ ಸೇಠ್, ಜಿಲ್ಲಾ ಸಚಿವ ಟಿಬಿ ಜಯಚಂದ್ರ ಮತ್ತಿತರರು ಪಾಲ್ಗೊಳ್ಳುವರೆಂದು ಹೇಳಿದರು. ಅವರು ಯಾವುದೇ ರೀತಿಯಾದಂತಹ ಸಾಮಾಜಿಕ ನ್ಯಾಯ ಮತ್ತು ಕೆಲಸದ ಭದ್ರತೆಯನ್ನು ಸರ್ಕಾರಗಳು ಕೊಟ್ಟಿಲ್ಲ. ಇದು ಅತ್ಯಂತ ಖಂಡನೀಯವಾದಂತಹ ವಿಚಾರ. ಕೇಂದ್ರ ಸರ್ಕಾರ 1,000 ರೂಪಾಯಿ ಕೊಡುತ್ತೆ ಮುಖ್ಯ ಅಡಿಗೆಯವರು, 2ನೇ ಅಡಿಗೆಯವರು ಇರ್ತಾರೆ ಅವ್ರಿಗೆ 900 ರೂಪಾಯಿ ಕೊಡುತ್ತೆ. ಆದರೆ ಕರ್ನಾಟಕದಲ್ಲಿ 1,900 ಮುಖ್ಯ ಅಡಿಗೆ 2,000 ಕೊಡ್ತಾರೆ, ಸಹಾಯಕರಿಗೆ 1,900 ಕೊಡ್ತಾರೆ. ಆದರೆ 1,000 ರೂಪಾಯಿ ಮೇಲ್ಪಟ್ಟಿರ್ತಕ್ಕಂಥದ್ದನ್ನ ಕರ್ನಾಟಕ ಸರ್ಕಾರ ಕೊಡ್ತಾ ಇದೆ. ಆದರೆ ತಿಂಗಳೆಲ್ಲ ದುಡಿದಂಥ ಜನರಿಗೆ ಇವತ್ತು 2,000 ರೂಪಾಯಿ ತಗೊಂಡು ಜೀವನ ಮಾಡಲಿಕ್ಕಾಗಲ್ಲ. ಕೇಂದ್ರ ಸರ್ಕಾರ 18,500 ರೂಪಾಯಿ ಕನಿಷ್ಠ ಕೂಲಿ ವೇತನ ಕೊಡಬೇಕು ಅಂತ ಘೋಷಣೆ ಮಾಡಿದೆ. ಅದು ಇವರಿಗೆ ತಲುಪಿಲ್ಲ, ಅದು ಘೋಷಣೆಯಾಗಿ ಉಳಿದಿದೆ. ರಾಜ್ಯ ಸರ್ಕಾರ 10,500 ರೂಪಾಯಿ ಕೊಡಬೇಕು ಕನಿಷ್ಠ ವೇತನ, ಅದಕ್ಕಿಂತ ಕಡಿಮೆ ಕೊಟ್ಟು ದುಡಿಸ್ಕೊಂಡ್ರೆ ಮೇಲೆ ಕ್ರಮ ತಗೊಳ್ತೇವೆ ಅಂತ ನಾವು ಹೇಳ್ತಾ ಇಲ್ಲ, ರಾಜ್ಯ ಸರ್ಕಾರ ಹೇಳುತ್ತೆ. ಆದ್ರೆ ರಾಜ್ಯ ಸರ್ಕಾರದ ಅಡಿಯಲ್ಲಿರ್ತಕ್ಕಂಥ ಈ ಬಿಸಿಯೂಟ ತಯಾರು ಮಾಡತಕ್ಕಂಥ ಸಹೋದರಿಯರಿಗೆ ಇವತ್ತು ಅದು ಕೂಡ ತಲುಪಿಲ್ಲ. ಮೊದಲನೇ ದಿನ ಬೃಹತ್ ಮೆರವಣಿಗೆ ನಡೆಯುತ್ತೆ, ನಂತರದಲ್ಲಿ ಬಹಿರಂಗ ಸಭೆ ನಡೆಯುತ್ತೆ. 2ನೇ ತಾರೀಕು ಸಂಜೆ 5 ಗಂಟೆಯಿಂದ ಪ್ರತಿನಿಧಿಗಳ ಸಮಾವೇಶ ಪ್ರಾರಂಭ ಆಗುತ್ತೆ. ಅಖಿಲ ಭಾರತ ಮಟ್ಟದಲ್ಲಿ ಬೇರೆ ಬೇರೆ ರಾಜ್ಯಗಳಿಂದ ಸುಮಾರು 600 ಜನ ಪ್ರತಿನಿಧಿಗಳು ಸಮಾವೇಶದಲ್ಲಿ ಭಾಗವಹಿಸ್ತಾರೆ. ಕಾಮ್ರೇಡ್ಗಳಾದ ಎನ್ ಶಿವಣ್ಣ, ಗಿರೀಶ್, ಕಂಬೇಗೌಡ, ಸತ್ಯನಾರಾಯಣ, ಕಾಂತರಾಜು, ಕೆಎಸ್ ಶಾಂತಮ್ಮ, ಪಾರ್ವತಮ್ಮ, ಎಚ್ಆರ್ ಕಮಲ, ವನಜಾಕ್ಷಿ, ಲಕ್ಷ್ಮೀದೇವಮ್ಮ, ಸಿದ್ದಗಂಗಮ್ಮ ಮತ್ತಿತರರು ಪಾಲ್ಗೊಂಡಿದ್ದರು.